ರಂಗಭೂಮಿ ಬಸವ ಕಲ್ಯಾಣದಲ್ಲಿ ಇದು ಶಾಂತಿ ನಾಡು ಕಾಯಕವೇ ಕೈಲಾಸ ಇಲ್ಲಿನ ಜನ ಬೆಳಗ್ಗೆ ಆಯ್ತಂದಾಗೆಲ್ಲರೂ ಅವ್ರು ಸ್ವತಃ ಕಾಯಕ ಮಾಡ್ತಾಗ ಒಳ್ಳೆ ರೀತಿಯಿಂದ ಶಾಂತಿಯಿಂದ ಇರೋಂಥ ಜನ ಇದ್ದಾಗ ಬಸವ ಕಲ್ಯಾಣದಾಗ ನಮ್ಮ ಬಸವ ಕಲ್ಯಾಣದಲ್ಲಿ ನಾನು ನಿನ್ನೆ ಪೊಲೀಸ್ ಸ್ಟೇಷನ್ಗೆ ಹೋಗಿ ಸಿಬಿಐ ಸಾಹೇಬಿಗೆ ಬಸವ ಕಲ್ಯಾಣದಾಗ ಒಂದು ಮನವಿ ಮಾಡೀನಿ ಬಸವ ಕಲ್ಯಾಣ ಸಿಟಿ ಲಿಮಿಟ್ದಲ್ಲಿ ಸುಮಾರು 2000 ಹಿಡಿದು 4000 ಜನ ಬೇಗೆ ಓಡಿದ್ರು 2000 से 4000 ಲೋಕ ಮೈನೆ ಕಲ್ ಸಿಪಿಐ ಸಾಹೇಬ್ ಕೋ ರಿಕ್ವೆಸ್ಟ್ ಕಿಯಾ ಹೂ ಬಸವ ಕಲ್ಯಾಣ ಕೆ ಅಂದರ್ ಅಲಗ್ ಅಲಗ್ ಮಕಾನ್ ಲೇಕೆ ಬಾಡಿ ಪೆ ಲೋಗ್ ಆಯ್ ವೋ ಕೌನ್ ಸಾ ಸ್ಟೇಟ್ ಸೆ ಲೋಗ್ ಆ ಗಯೆ ಕೌನ್ ಸಿ ತಾಲೂಕಾ ಸೆ ಆಯೆ ಕೌನ್ ಸಿ ಗಾಂವ್ ಸೆ ಆಯೆ ಥೋಡಾ ವೇರಿಫಿಕೇಶನ್ ಹೋನಾ ಚಾಹಿಯೆ ಕಿ ಬಸವ ಕಲ್ಯಾಣ ಕೆ ಹೈ ಕ್ಯಾ ಬಾಹಕ್ ಕೆ ಆ ಜನ ಬಸವ ಕಲ್ಯಾಣದಾಗ ಬೇರೆಯವ್ರು ಇದ್ದಾಗ ಎಲ್ಲೋ ಅನುಮಾನ ಆಗ್ತಾ ಇದೆ ಬಸವ ಕಲ್ಯಾಣದಾಗ ಆತ್ರಿ ಹೇಳಿ ಬೇಗೆ ಬೇಗೆ ಜನ ಬಸವ ಕಲ್ಯಾಣದಾಗ ಸುತ್ತಾಡ್ತಾ ಇದ್ದಾಗ ಬಾಡಿಗೆ ಮನಿ ತಗೊಂಡಾಗೂ ಕೂಡ ಆ ಬಾಡಿಗೆ ಮನಿ ಓನರ್ ಒಂದು ಪೊಲೀಸ್ ಸ್ಟೇಷನ್ಗೆ ಇಂಟಿಮೇಷನ್ ಕೊಡ್ಬೇಕಾಗ್ತದ ಇಂಟಿಮೇಷನ್ ಕೊಟ್ಟಾಗ ಕೊಟ್ಟಿಲ್ಲ ಅಂಬದ್ರ ಬಗ್ಗೆ ಸ್ವಲ್ಪ ಸೂಕ್ತವಾಗಿದ್ದು ಕ್ರಮ ತಗೊಳ್ಳಿ ಎನ್ಕ್ವೈರಿ ಮಾಡಿ ಅಂತ ರಿಕ್ವೆಸ್ಟ್ ಮಾಡಿದ್ದೆ ನಾನು ಬಸವ ಕಲ್ಯಾಣದಾಗ ಅದೇ ರೀತಿ ನಮ್ಮ ಮನೆ ಅಕ್ಕಪಕ್ಕನೂ ಕೂಡ ರಾತ್ರಿ ಹೇಳಿ ವೆಹಿಕಲ್ಸ್ಗಳು ಓಡಾಡ್ತಾ ಇದ್ದಾವ ಅವ್ರಿಗೆ ಯಾರು ಏನು ಸ್ವಲ್ಪ ಸೂಕ್ತವಾಗಿದ್ದು ನೀವು ನಿಗಾ ಇಡ್ರಿ ಅಂತ ನಾವು ಕೂಡ ಮನವಿ ಮಾಡಿದೆವು ಬೈಕ್ ಮೇಲಾಗಲಿ ರಾತ್ರಿ ಅವರಾತ್ರಿ ಯಾಕಂದ್ರೆ ಮೊದಲು ಗವರ್ನಮೆಂಟ್ದು ನನಗೆ ಮೊದಲು ನನ್ನ ಮನೆ ಕಳಂಟಿಗೂ ಆಗಿದ್ದಿತ್ತು ಆ ನಂತರ ಥ್ರೆಟ್ಟು ಬಂದಿದ್ದಿತ್ತು ಮತ್ತೆ ನನ್ನ ಮ್ಯಾಗ ಸಾಕಷ್ಟು ಕೇಸ್ಗಳಾದಾಗೂ ಕೂಡ ಅವಾಗೆಲ್ಲ ನನಗೆ ಎನ್ಕ್ವೈರಿ ಹಳೆಯ ಕೇಸ್ ಎಲೆಕ್ಷನ್ ಅಲ್ಲ ನಮ್ದೇನು ಕಳಂಟಿಗೆಗಿದ್ದ ಕೇಸ್ಗಳಿದ್ದು ಅದರೊಳಗೂ ಕೂಡ ಥ್ರೆಟ್ ಬಂದಿದ್ದಿತ್ತು ಆ ಥ್ರೆಟ್ಟಿಗೋಸ್ಕರ ನಮಗೆ ಸಪೋರ್ಟ್ ಮಾಡ್ತಾ ಇದ್ದವು ಗವರ್ನಮೆಂಟ್ ಗನ್ಮೆನ್ಗಳು ಈ ಗವರ್ನಮೆಂಟ್ ಗನ್ಮೆನ್ ಇಲ್ಲ ಮತ್ತೆ ಲೆಕ್ಕ ಕೊಡ್ತೀನಿ ಮತ್ತೆ ನನಗೊಂದು ಅಂಗರಕ್ಷಕ ಕೊಡುಗೆ ಅಂತ ಆದರೆ ಅಪರಿಚಿತ ವ್ಯಕ್ತಿಗಳು ಓಡಾಡ್ತಾ ಇದ್ದಾಗ ಇದ್ರ ಬಗ್ಗೆನೂ ಕೂಡ ನಾ ಮನವಿ ಮಾಡೀನಿ ಅದೇ ರೀತಿ ಶಾಸಕರು ಬಸವ ಕಲ್ಯಾಣದು ನಮ್ಮ ಸ್ನೇಹಿತರಾಗಿ ಶಾಸಕರು ಶರಣು ಸಲಗಾರ್ ಅವರು ಏನು ಗಾಡಿದಾಗ ಎಲ್ಲ ಕಡೆ ಪ್ರಚಾರ ಮಾಡ್ತಾ ಇದ್ದಾಗ ಬಹಳ ಒಳ್ಳೆ ಕೆಲಸ ಪ್ರಚಾರಗಳ ಬಗ್ಗೆ ನನಗೆ ಯಾವುದು ಅಭ್ಯಂತರ ಇಲ್ಲ ಶ್ರೀಮಾನಿ ದೇಶದ ಪ್ರಧಾನಮಂತ್ರಿಗಳಾಗಿದ್ದಂಥ ನರೇಂದ್ರ ಮೋದಿ ಸಾಹೇಬರು ಏನೇನು ರಾಜ್ಯಕ್ಕೆ ಸ್ಕೀಮ್ ಕೊಟ್ಟಾಗ ಸುಮಾರು ಕರ್ನಾಟಕದಾಗ 2018 ನಂತರ ಕಮಲ್ ಆಪರೇಷನ್ ಆದ ನಂತರ ಏನು ಗವರ್ನಮೆಂಟ್ ಬಂತು ಯಡಿಯೂರಪ್ಪ ಗವರ್ನಮೆಂಟ್ ಹಿಡಿದು ಇವತ್ತಿಂದನ ಕೋವಿಡ್ದಾಗ ಏನು ಬಂತು ಇವತ್ತು ಏನು ಸರ್ಕಾರ ಸ್ಕೀಮ್ಗಳು ಮುಟ್ಲತ್ತವ ಒಂದು ಆಫೀಸ್ ಇದಾಗ ಒಂದು ಪೋಸ್ಟ್ ಆಗಿಲ್ಲ ಒಂದು ಆಫೀಸ್ ಇದಾಗ ಸ್ಕೀಮಿನ ಬಗ್ಗೆ ಯಾವುದೇ ಫೋಟೋನೂ ಕೂಡ ಹಚ್ಚಿಲ್ಲ ಆ ಸ್ಕೀಮ್ ಬಗ್ಗೆ ಎಲ್ಲೇ ಅವೇರ್ನೆಸ್ ಕಾರ್ಯಕ್ರಮ ಒಂದು ಹಳ್ಳಿದಾಗ ಹೋಗಿ ಸೆಂಟ್ರಲ್ ಗವರ್ನಮೆಂಟ್ ಏನು ಸ್ಕೀಮ್ ಇದೆ ಯಾಕೆ ಸ್ಕೀಮ್ ಕೊಟ್ಟಿಲ್ಲ ಅಂಬದ್ರ ಬಗ್ಗೆ ಎಲ್ಲಿ ಅವೇರ್ನೆಸ್ ಆಗಿದಂತ ನಾನು ಎಲ್ಲೂ ನೋಡಿಲ್ಲ ನೀವು ಪತ್ರಿಕೆಯದು ಎಲ್ಲ ಹೀಗಾಗಿ ಒಂದು ಮನವಿ ಮಾಡ್ತೀನಿ ನೀವು ಒಂದು ವೇಳೆ ಆ ಸ್ಕೀಮ್ ಬಗ್ಗೆ ಅವೇರ್ನೆಸ್ ಮಾಡಿದ್ರು ವಾರ್ಡ್ದಾಗಲಿ ಒಂದು ಹಳ್ಳಿದಾಗಲಿ ಒಂದು ಸಿಟಿ ಲಿಮಿಟ್ದಾಗ ಎರಡು ಹಳ್ಳಿ ಮತ್ತು ಸಿಟಿ ಸೇರಿಸಿ ಇದು ಶ್ರೀಮಾನ್ ನರೇಂದ್ರ ಮೋದಿಜಿಯವ್ರದ್ದು ಇಷ್ಟು ಸ್ಕೀಮ್ ಅವ ನಮ್ದು ಯಾವುದೇ ಆಫೀಸ್ದಾಗ ಹೋದಾಗ ಇಲ್ಲಿ ದುಡ್ಡು ತಗೊಂಬಲ್ಲ ಇಲ್ಲಿ ನಿಮಗೆ ದುಡ್ಡು ಬೇಕಾಗ್ಯದ ಅಂತ ಅಧಿಕಾರಿ ಯಾರು ಹೇಳಿದಾಗ ಫೋನ್ ಮಾಡ್ಯಾಗೇನು ಯಾರಿಗೆ ಸ್ಪಂದಿಸ್ಯಾಗೇನು ಎಷ್ಟು ಜನರಿಗೆ ಸ್ಕೀಮ್ ಸಿಕ್ಕ್ಯದ ಅದರ ಬಗ್ಗೆ ಎಲ್ಲಿ ಅವೇರ್ನೆಸ್ ನನ್ನ ಕಣ್ಣಿಗಾಗ ಕಾಣಿಸಿಲ್ಲ ತಾಲೂಕು ಪಂಚಾಯತ್ ಆಗಲಿ ತಹಸೀಲ್ ಆಫೀಸ್ ಆಗಲಿ ನೀವು ಸಿ ಡಿ ಪಿ ಓ ಆಫೀಸ್ ಆಗಲಿ ಸಾಕಷ್ಟು ಏನೇನು ಸೆಂಟ್ರಲ್ ಗೌರ್ಮೆಂಟ್ನಿಂದ ಸ್ಕೀಮ್ ಬರ್ತಾವ ಅದ್ರದ್ದು ಅವೇರ್ನೆಸ್ ಪಾಂಪ್ಲೆಟ್ ಅವೇರ್ನೆಸ್ದು ಬ್ರೌಷರ್ ಅದೇ ರೀತಿ ಅವೇರ್ನೆಸ್ ವಿಡಿಯೋ ಎಲ್ಲಿ ನಡೆದಿಲ್ಲ ಅದಕ್ಕೆ ಈಗೇನು ಸೆಂಟ್ರಲ್ ಗೌರ್ಮೆಂಟ್ನಿಂದ ಕೋವಿಡ್ದಾಗ ಎಷ್ಟು ಜನರಿಗೆ ಏನೇನು ಕೊಟ್ಟಿದ್ದಾಗ ಪ್ರಧಾನಮಂತ್ರಿಯವರು ಏನೇನು ಸ್ಕೀಮ್ ಕೊಟ್ಟರು ರೈತರೀಗ ಅದೇ ರೀತಿ ರಾಜ್ಯದಾಗ ಯಡಿಯೂರಪ್ಪ ಏನು ಘೋಷಣೆ ಮಾಡಿದ್ರು ಅವತ್ತಂದಿನ ಮುಖ್ಯಮಂತ್ರಿ ಹಿರಿಯರು ಏನು ಘೋಷಣೆ ಮಾಡಿದಾಗ ರೈತರ ಸಲಕ್ಕೆ ಏನು ಕೊಟ್ಟರು ಸಾಕಷ್ಟು ಎಲ್ಲ ಯುವ ಜನಾಂಗಕ್ಕೆ ಏನು ಕೊಟ್ಟರು ಅದರ ಬಗ್ಗೆ ಏನೂ ಇಲ್ಲ ಒಂದು ಪ್ರಚಾರ ವೆಹಿಕಲ್ ನಡೀತಾ ಇದೆ ಅದರ ಬಗ್ಗೆ ಎಲ್ಲೋ ಒಂದು ಕಡೆ ಅನುಮಾನ ಏನು ಅನುಮಾನಪ್ಪ ಅಂದರೆ ನಾನು ಒಂದು ಪತ್ರ ಬರೆದೀನಿ ಅದು ಯಾಕೈತಿ ಯಾಕೆ ಕಾನೂನು ಅಡಿ ಕೊಟ್ಟಾಗ ಅಲ್ಲಿ ಯಾವುದೇ ಪ್ರಧಾನಮಂತ್ರಿಯವ್ರದ್ದು ಹೆಸರೇ ಇಲ್ಲ ನಾನು ನೋಡಿದಾಗ ಒಣ ಒಂದು ಹಾಡ ನಡೀತಾ ಇದೆ ಅವ್ರದ್ದು ಒಂದು ಪಿಕ್ಚರ್ ಮೂವಿದಾಗ ಏನು
ನಮ್ ಶಾಸಕ ಮುಂದೆ ಏನ್ ಮೂವಿದಾಗ ಹೋಗ್ತಾರೋ ಏನು ಪಾಲಿಟಿಕ್ಸ್ ದಾಗ ಹೋಗ್ತಾರೋ, ಯಾಕಂದ್ರೆ 25 ವರ್ಷಕ ಅವರಿಗೆ ಎಂ ಎಲ್ ಎ ಫಿಕ್ಸ್. ಇಲ್ಲಿ ಯಾಕೆ ಕೇಳಬ್ಲಿಲ್ಲ ಬಿಜೆಪಿ ಕೇಳಬ್ಲಿಲ್ಲ, ಟಿಕೆಟ್ ಕೇಳಬ್ಲಿಲ್ಲ. ನನ್ ಒಂದೇ ಮನವಿ ಇದೆ ಅವರಿಗೆ, ನೀವೇನ್ ಸ್ಕೀಮ್ಗಳು ಕೊಟ್ಟಿರಿ ಒಂದ್ ದಿನ ಬೆಳಿಗ್ಗೆ ಪ್ರೆಸ್ ಮುಖಾಂತರ, ನಿಮ್ ಬಳಿ ಟೈಮ್ ಇಲ್ಲ ಈಗ, ಓನ್ಲಿ ಎಲ್ಲೇ ಒಂದ್ ಪ್ರಚಾರದಾಗ ಅಲ್ಲಿ ಎಲ್ಲಿ ಮೋದಿಯೋ ಹೆಸರಿಲ್ಲ. भारतीय जनता पार्टी एलू सहाय भारतीय जनता पार्टी ये केस आगे अपन मन तक नम अपन मन को यार अपन मन सरकार एलो कड़ी नोड़ा शेम बसव कल्याण शरण नाड़ी बेगे सायंकाल तक नडस्ता भारतीय जनता पार्टी कड़ी स्कीम को ನಡೆಸಲಿ. ನಮಗೆ ಅಭ್ಯಂತರ ಇಲ್ಲ, ಪಕ್ಷ ಕಡಿದು ಪಕ್ಷದ ಪ್ರಚಾರ ಮಾಡ್ರಿ, ಪಕ್ಷ ಸಿದ್ಧಾಂತಮೇ ಮಾತಾಡ್ರಿ. ಎಲ್ಲೇ ಹೋದಾಗ ಎಲ್ಲೋ ಒಂದ್ ಕಡೆ ಇದು ಬಸವ ಕಲ್ಯಾಣ ಕ್ಷೇಮ ಅದ. 25 ವರ್ಷ ಎಂಎಲ್ಎ ಅವರೇ ಇರ್ಲಿ, ನಮಗೆ ಇತ್ತಾಜ್ ಇಲ್ಲ. ಅವ್ರಿಗೆ ಹಣೆ ಭಾಗದಾಗ ಟಿಕೆಟ್ ಸಿಕ್ಕದ, ಜನ ಅವ್ರಿಗೆ ಮತ ಕೊಟ್ಟು ಗೆಲ್ಸಾಗ. ಆದಾಗ ನಮ್ದು ಒಂದೇ ಮನವಿ ಅದ, ಜನರಿಗೆ ದಿಶಾ ಯಾರಿಗೆ ಏನವ್ರ ಸೂಚನೆ ಅದ ಸರ್ಕಾರದ, ಆ ಸ್ಕೀಮ್ಗಳು ಮುಟ್ಟಿಸ್ರಿ, ತಪ್ಪ ದಿಶಾ ಹೋಗ್ಬೇಡಿ. ಬೆಂಗಳೂರಿಗೆ ಹೋಯ್ದಾಗ ನೀವು ಎಷ್ಟು ಮಂದಿಗೆ, ನನಗೆ ಖುಷಿ ಇದೆ, ಬೆಂಗಳೂರಿಗೆ ಹೋಯ್ದಾಗ ಎಷ್ಟು ಮಂದಿಗೆ ಏನೇನು ಬಿಸ್ನೆಸ್ ಕೊಟ್ಟ್ರಿ, ಅವ್ರಿಗೆ ಏನು ಟ್ರೈನಿಂಗ್ ಕೊಡಿಸ್ದ್ರಿ, ಬೆಂಗಳೂರಿಗೆ ಹೋಯ್ದಿದ್ದ ಉದ್ದೇಶ ಏನಿತ್ತು ನಿಮ್ದು? ಸುಮಾರು ಬಸವ ಕಲ್ಯಾಣದಿಂದ 2000 ಜನಕ್ಕೆ ಬೆಂಗಳೂರಿಗೆ ಹೋಯ್ದಾರ ನಮಗ ಬಾ ಅಂತ ಹೇಳಿದವರು. ಆದಾಗ ಎಲ್ಲರಿಗೆ ಹೇಳಕ್ಕೆ ಬಸವ ಕಲ್ಯಾಣದಿಂದ ಇಲ್ಲಪ್ಪ ನೀವು ಬರ್ರಿ ಅಂತ. ಅಲ್ಲಿ ಏನೋ ಹೋಯ್ದು ಅವ್ರಿಗೆ ಪಿಕ್ಚರ್ ತಗೋದಾಗ ಏನೋ ಅವ್ರಿಗೆ ಟ್ರೈನಿಂಗ್ ಕೊಟ್ಟಾಗ ಯಾ ಸ್ಕೀಮ್ ಕೊಟ್ಟಾಗ ಓಲಿ ಚಲೋ ಬೆಂಗಳೂರು ಏನಾಯ್ತಪ್ಪ ಅದಕ್ಕೆ ಬಗ್ಗೆ ಅವ್ರಿಗೆ ಸ್ಪಷ್ಟನೆ ಮಾಡ್ಬೇಕು ಇಷ್ಟು ಮಂದಿಗೆ ಹೋಯ್ದಾಗ. ಮತ್ತೊಂದೊಂದು ವಿಶೇಷ ಇದಕ್ಕೇನು ಪ್ರಚಾರ ವೆಹಿಕಲ್ ನಡೀತಾ ಇದೆ, ಅವ್ರದು ಟೈಮಿಂಗ್ ಇಲ್ಲ ಏನಿಲ್ಲ, ಬೆಳಿಗ್ಗೆ ಇರೋದಿಲ್ಲೇ ಒಣ ಶರಣ ಸಲಗ. ಬಸವಣ್ಣದ ಯಾವ ವಚನ ನೋಡ್ತಾರ ಎಲ್ಲ ಕಡೆ, ಒಂದು ಬಸವಣ್ಣದ ಬಗ್ಗೆ ಪ್ರಾರ್ಥನೆ ನಡೀತದ, ಮಸ್ಜಿದ್ಗಳದ ಮಸ್ಜಿದ್ ಮೇ ಬಿ ದರ್ಗಾ ಮೇ ಬಿ ಅಜಾ ಹೋತಾ ಜಾಜಾ ಬಿ ಜೋ ಬಿ ಭಕ್ತಿ ಚಲ್ತಾ ಹಾಗೆ ಸಮಾಜ ಕೆ ಅಂದಾಗ उस सब डिस्टर्ब होगा, सवेरे उठता ही उनका ही नाम. हर गांव में एक पोस्टर लगाए, उन्होंने एक बैनर लगाए, उसमें एमएलए कैंडिडेट भी नहीं लिखे, उसके अंदर एमएलए एक्स एमएलए भी नहीं लिखे और प्रेजेंट एमएलए भी नहीं लिखे, सिर्फ उनका नाम उनका बैनर. तो कहीं ना कहीं ये ऐसा क्या बीजेपी वाले लगाओ बोले, कहीं ना कहीं ये गड़बड़ है, मेरे को लग रहा है गड़बड़ है. क्यों ऐसा करे? अब दूसरी बात देखिए, मैं ये बोलना चाहता हूं और एक बात कि ये पोस्टर्स बैनर्स ऐसे लगा के अभी उन्होंने जो एमएलए ऑफिस को यूज कर गए, कोई भी लीडर कांग्रेस तो बसव कल्याण में कुछ है ही नहीं, बचा ही नहीं, उनको बात करने का शक्ति भी नहीं है कांग्रेस वाले को. वो जो भारतीय जनता पार्टी के झंडे लगा के एमएलए ऑफिस के सामने, एमएलए ऑफिस अंदर सार्वजनिक और कुंदकोटे ऐनदा ಅದು ಅವ್ರು ಬಂದಾಗ ಸ್ಪಂದಿಸ ಸಲೇಕ್ ಎಂಎಲ್ಎ ಆಫೀಸ್ ಮಾಡ್ತಾರೆ. ಅಲ್ಲಿ ನೀವು ಝಂಡಾ ಹಚ್ಚಿದಾಗ ಓಟ್ ಹಾಕಿದಾಗಲಿ ಹಾಕಲ್ದಾಗಲಿ ಸಮಸ್ಯೆ ತಗೊಂಡು ಬರ್ಬೇಕು ಹೆಂಗ, ಇದನ್ನ ನಾನು ಪ್ರಶ್ನೆ ಮಾಡ್ತೀನಿ ಶಾಸಕರೇ. ನೀವು ಮಾಡಿ ಪಕ್ಷದ ಕೆಲಸ ಅದ, ಒಳ್ಳೆ ರೀತಿಯಿಂದ ಆಫೀಸ್ಗಳದಾಗ ಮಾಡ್ರಿ. ಎಲ್ಲೋ ಒಂದ್ ಕಡೆ ಪ್ರಧಾನ ಮಂತ್ರಿಯವ್ರ ಹೆಸರಿ ಆ ಬಿಜೆಪಿ ಪಕ್ಷಕ್ಕೆ ಮುಜುಗರ ಉಂಟು ಮಾಡಂತ ಕೆಲಸ ಯಾಕೆ ಮಾಡತ್ತಾರ ಅಂದ್ರೆ ಎಂಎಲ್ಎ ಅವ್ರು ಮಾಡತ್ತಾರೆ. ಪಿ ಡಬ್ಲ್ಯೂ ಡಿ ಡಿಪಾರ್ಟ್ಮೆಂಟ್ ಅದ, ಅದೇ ರೀತಿ ಎಂಎಲ್ಎ ಆಫೀಸ್ ಇಡೀ ರಾಜ್ಯದಾಗ ಯೂಸ್ ಮಾಡತ್ತಾಗ, ಮುಖ್ಯಮಂತ್ರಿಯವ್ರ ಆಫೀಸ್ ಈ ರೀತಿ ಯೂಸ್ ಮಾಡತ್ತಾಗ, ಎಲ್ಲೋ ಒಂದ್ ಕಡೆ ತಪ್ಪ ಅದ. ಅವ್ರ ಆತ್ಮಲಕ್ಕನ್ ಮಾಡ್ಕೊ ತಪ್ಪ ಅದನ್ನ ಇಲ್ಲ, ನಮ್ ಕಣ್ಣಿಗೆ ಕಾಣಿಸ್ಲತ್ತದ ತಪ್ಪ ಮಾಡತ್ತಾಗ. ಅವ್ರಿಗೆ ಎಚ್ಚರಿಕೆ ಕೊಡ್ಲತ್ತಿದ್ವು, ಏನಿನ್ನ ಒಂದ್ ತಿಂಗಳ ಅದ, ಯಾರೇ ಎಂಎಲ್ಎ ಆಗ್ಲಿ ಇನ್ನ 25 ವರ್ಷ ಅವ್ರಿಗೆ ಇರ್ಲಿ ಏನು ಎತ್ತಗಾದಿಲ್ಲ, ಇಲ್ಲೇ ಸಾಯತನ ಬಿ ಎಂಎಲ್ಎ ಅವರೇ ಇದ್ದು ಬಿ ಏನೋ ಪಗಟ್ ಬರಲ್ಲ. ಅದಕ್ಕೆ ಪ್ರಧಾನ ಮಂತ್ರಿಯವ್ರ ಹೆಸಗ ನಾವೆಲ್ಲೋ ಒಂದ್ ಕಡೆ ನೋಡಿ ಅವ್ರು ಪ್ರಧಾನಮಂತ್ರಿ ಜಿಗಾ ಜೋ ವಿಚಾರ ಹೇ ವೋ ಲೇಕೆ ಹಮ್ ಭೀ ಭಾರತೀಯ ಜನತಾ ಪಾರ್ಟಿ ಮೇ ಆಯೇ ಥೆ ಲೇಕಿನ್ ಯಾ ಬಸವ ಕಲ್ಯಾಣ ಮೇ ಭ್ರಷ್ಟಾಚಾರ ಮುಕ್ತ ಹೋನಾ ಯಾ ಟೋಟಲಿ ಏಕ್ ಬಸವ ಕಲ್ಯಾಣ ಜೈಸಾ ಆಪ್ ಲೋಗ ಅನ್ನಾ ಹಜಾರಿ ಕಾ ಗಾಂವ್ ಮೇ ಕೋಯಿ ಭೀ ಆದ್ಮಿ ಶರಾಬ್ ನಹೀ ಪೀತಾ ವೈಸಾ ಬಸವ ಕಲ್ಯಾಣ ಏಕ್ ಭಾರತೀಯ ಜನತಾ ಪಾರ್ಟಿ ಕಾ ನೇತೃತ್ವ ಮೇ ನಾನ್ ಕರಪ್ಟ್ ಬಸವ ಕಲ್ಯಾಣ ಫ್ರೆಂಡ್ಲಿ ಆಫೀಸ್ ಬಸವ ಕಲ್ಯಾಣ ಹೋನಾ ಬೋಲ್ಕೆ ಹಮಾರಿ ಭೀ ಸೋಚ್ ಥಾ. हम भारतीय जनता पार्टी में आए थे, हमारे ऊपर अन्याय हो गया, पैसा हम खर्चे,
हमने 44,000 वोट लिए, कोई मराठा समाज का सिंगल वोट नहीं आया हमारे को, कोई इतने बड़े बड़े महान मंत्री लोग मेरे लिए कोई आए नहीं, उतना विरोध के अंदर भी मैंने 44,000 वोट हमारी भारतीय जनता पार्टी के कार्यकर्ता और हम मिलके लिए स्वाय। और जो एमपी का इलेक्शन में 2014 का इलेक्शन में हमने जेडीएस के थे लेकिन काम किए बीजेपी, प्यार बीजेपी से हुआ था कि देश का कुछ भला होना, लेकिन बसवर कल्याण में सबसे भ्रष्ट तीन तीन ऑफिसर 20 महीने के अंदर तीन तीन ऑफिसर चार चार ऑफिसर बदली हो गए, फॉरेस्ट में बदली हो गए, सीएमसी में बदली हो गए, पुलिस डिपार्टमेंट में बदली हो गए, टीपीएस में बदली हो गए, तो मतलब क्या इष्ट जना ट्रांसफर आगे कारण ऐन दुड तक मतलब ट्रांसफर मोदन दंधे मादा ये रीति दंधा आगबार्ड बसव कल्याण बीजेपी हर हाँ खराब आगद वणाद तेसर उड़स सण मकड़ नान मन मातीन एलोगी सण मकड़ेन विद्याभ्यास माता हल्ली हल्द आ मकुल योग वीडियो नोडकोत नोड़ी नोड़ी सण मकुल स्कूल हमी वीडियो नोड़ोन कड़ी अद यारे पॉलिटिशियन यदे पक्षदी चुनाव बंद प्रचार मे चुनाव इदे प्रचार मे स्कीम अदप अभियान अद अंदू मकड़ू कूड़ा तप दिशा केस बसव कल्याण शासक तंदी ताई एस्ट जन एला कई जोड़ मन मातनी निम् मकड़ स्कूल हम बगड़ी डिजिटल स्क्रीन दोसते और मैं एस्ट परणाम आगद बे विचार मे यारे एम एल ए आगता यारे गेल्ता ना एम एल ए आगे नोड़े एम एल ए अंत सोत एम एल अंत अद्कन फरक बरल निजवा संगति ऐन अद जन अर्थ आगे मन ईनो अमित शा जी और होम मिनिस्टर इडी देश ಒಂದು ಚಾಣಕ್ಯ ರಾಜನೀತಿ ಚಾಣಕ್ಯ ಅಂತ ಹೇಳಿದಾಗ ಅವ್ರಿಗೆ ಹೆಸರು ಬಿದ್ದದ ಬಸವಕಲ್ಯಾಣ ಬರ್ತಿದ್ದಾಗ ಅವ್ರ ಕಾರ್ಯಕ್ರಮ ಯಶಸ್ವಿ ಆಗ್ಲಿ ಲೇಕಿನ್ ನಂದು ಒಂದು ಪ್ರಶ್ನೆ ಇದೆ ಅವ್ರಿಗೆ ನಾವು ಕೂಡ ಒಂದು ಬೇರೆ ಪಾರ್ಟಿ ಬಿಟ್ಟು ಭಾರತೀಯ ಜನತಾ ಪಾರ್ಟಿಗೆ ಬಂದಿವಿ ನಮಗೆ ಅನ್ಯಾಯ ನಾವು ಕೂಡ ನ್ಯಾಯ ಕೇಳಂತ ಕೆಲಸ ಅವತ್ತಿನ ದಿವಸ ಮಾಡ್ಬೇಕಂತ ನಾವು ತಯಾರಿ ಮಾಡ್ತಾ ಇದ್ದೆವು ನಮಗೆ ಯಾವ ಮಟ್ಟಿನ ನ್ಯಾಯ ಸಿಗ್ತದ ನ್ಯಾಯಕ್ಕಾಗಿ ನಿರೀಕ್ಷೆದಾಗ ಭಾರತೀಯ ಜನತಾ ಪಾರ್ಟಿ ನಾನು ಕೂಡ ಸಸ್ಪೆಂಡೆಡ್ ಇದ್ದೀನಿ ನಾನು ಕೂಡ ನ್ಯಾಯ ಕೇಳ್ತೀನಿ ಒಂದು ಪಕ್ಷ ಬಿಟ್ಟು ಈ ಪಕ್ಷಕ್ಕೆ ಬಂದಾಗ ದುಡ್ಡು ತಗೊಂಡು ಬಂದಂತ ವ್ಯಕ್ತಿ ಅಲ್ಲ ನಾ ಯಾವುದೇ ಅಧಿಕಾರ ಆಸೆಗೆ ಅಂತ ಬಂದಂತ ವ್ಯಕ್ತಿನೂ ನಾ ಅಲ್ಲ ಬಸವ ಕಲ್ಯಾಣ ಅಭಿವೃದ್ಧಿ ಆಗಬೇಕು ಈ ರೀತಿ ಮೋದಿಜಿಯವ್ರದ ಕನಸದ ನೆನಸು ಬಸವ ಕಲ್ಯಾಣದ ಆಗ್ಬೇಕು ಒಂದು ಬಡವ್ರು ಬಂದರು ಕೂಡ ಒಳ್ಳೆ ರೀತಿದಿನ ಸ್ಕೀಮ್ ಸಿಗ್ಬೇಕು ಆಫೀಸರ್ಸ್ ಒಳ್ಳೆ ರೀತಿದಿನ ಮಾತಾಡಬೇಕು ಯಾ ಆಫೀಸರ್ಸ್ ಒಂದು ನಮ್ಮ ತಾಲೂಕದಾಗ ಆಫೀಸರ್ಸ್ ಹೆಡ್ ಕ್ವಾರ್ಟರ್ಗಳಿಗೆ ಇರಲ್ಲ ಬೀದರ್ದಿಂದ ಬರ್ತಾರೆ ಗುಲ್ಬರ್ಗದಿಂದ ಬರ್ತಾರೆ ಯಾಕಂದ್ರೆ ಶಾಸಕ ಈ ರೀತಿ ಅದಕ್ಕೆ ಕಂಟ್ರೋಲ್ ವಿಫಲ ಆಗ್ಯದ ಬಸವ ಕಲ್ಯಾಣದಾಗ ಆಡಳಿತ ವಿಫಲ ಆಗ್ಯದ ದಯವಿಟ್ಟು ಇದ್ರ ಬಗ್ಗೆ ಗಮನ ಹರಿಸ್ಬೇಕಂತ ಹೇಳಿ ಶಾಸಕರು ಬಹಳ ಬಡವರಪ್ಪ ಬಹಳ ಗರೀಬ್ ಅವ್ರೊಟ್ಟು ಗರೀಬ್ ವ್ಯಕ್ತಿ ಇಲ್ಲ ಅವರು ಎಲ್ಲ ಕಡೆ ಹೇಳ್ತಾರೆ ನಮ್ಮ ಹೊಲ 3 ಎಕರೆ ಸಿರ್ಫ್ ಎಷ್ಟು ಎಕರೆ 3 ಎಕರೆ ಹೊಲ ನಾನು ಬಿಸ್ಕಿಟ್ ಮೈಜೋ ಬಿಸ್ಕಿಟ್ ಕಾಯಾ ಹೂ ಪಾನಿ ಮೇ ಡುಬಾಕೆ ಕಾಯ ದೂಧ ಮೇ ನೈ ಎಲ್ಲಿ ನೀಗಾಗ ನಾನ್ ಬಿಸ್ಕಿಟ್ ನೆನೆಕ್ ತಿಂದಿದ ಒಂದ ಅಂತ ಹೇಳಿದ್ರು ನಾ ಬಡವ್ರ ಮನುಷ್ಯ ಅಂತ ಹೇಳಿದ್ರು ಆಗ ಬಲ್ ಇವತ್ತು ಎಷ್ಟು ಕಷ್ಟ ಗಾಡಿಗಳು ಎಷ್ಟವ ಇಷ್ಟು ಪ್ರಚಾರ ಮಾಡತ್ತಾಗ ಇಷ್ಟು ಅಂಕಿ ಹಚ್ಚಲತ್ತಾಗ ಇಷ್ಟು ಮಂದಿ ಓದಲ್ಲಿ 8 ಲಕ್ಷ 1 ಲಕ್ಷ 5 ಲಕ್ಷ ಕುಡ್ಲತ್ತಾಗ ಅಂದ್ರೆ ನಾವು ಹೊಲದಾಗ ನೋಟ್ ಬೆಳಿಲತ್ತವ ಏನ್ ಗಾಂಜಾ ಬೆಳಿಲತ್ತದ ಇಷ್ಟು ಒಕ್ಕ ಏನು ಹೊಂಟವ ಬಲ್ಲಿ ಅಂದ್ರೆ ಅರ್ಥ ಮಾಡ್ಕೋಬೇಕು ಅವ್ರಿಗೆ ಕೇಳಬೇಕು ನೀವೆಲ್ಲ ಪ್ರಶ್ನೆ ಇಷ್ಟೆಲ್ಲ ಚಂದ ಕೊಡ್ಲತ್ತಿಗೆ ಇಷ್ಟು ಪುಸ್ತಕ ಹಚ್ಚಲತ್ತಿಗೆ ಬ್ಯಾನರ್ ಹಚ್ಚಲತ್ತಿಗೆ ಏನ್ ನಾವು ಸೆಂಟ್ರಲ್ ಗೌರ್ಮೆಂಟ್ ಮಾಡಿದ್ರೆ ಡೈರೆಕ್ಟ್ ಹೊಂಟದ ಬೇಕಲ್ಲ ಇಷ್ಟು ಜಗಿನಾಗ ಎಮ್ ಎಲ್ ಎ ಆಫೀಸ್ ಇಲ್ಲೊಂದು ಎಮ್ ಎಲ್ ಎ ಆಫೀಸ್ ಅಂತ ಅಲ್ಲೊಂದು ಎಮ್ ಎಲ್ ಎ ಆಫೀಸ್ ಅಂತ ಅಲ್ಲೊಂದು ಎಮ್ ಎಲ್ ಎ ಆಫೀಸ್ ಅಂತ ಇನ್ನದನ್ನ ಗೌರ್ಮೆಂಟ್ ಪಿ ಎ ತಗೊಂಬಲ್ಲ ಗೌರ್ಮೆಂಟ್ ಕರೆಸ್ಪಾಂಡೆನ್ಸ್ ಆಗಲ್ಲ ನಾವು ಈಗ 5 ಪತ್ರ ಬರ್ದೀನಿ ಕೈ ಜೋಡಿಸಿ ಮನವಿ ಮಾಡ್ತೀನಿ ಅವು 5 ಪತ್ರಿಗೆ ಇನ್ನದನ್ನ ಉತ್ತರ ಕೊಟ್ಟಿಲ್ಲ ಮೆಡಿಕಲ್ ಕಾಲೇಜ್ ಬೇಕು ಬಸವ ಕಲ್ಯಾಣಕ ಬಸವ ಕಲ್ಯಾಣದಾಗ ಒಂದು ಒಳ್ಳೆ ಮೆಡಿಕಲ್ ಕಾಲೇಜ್ ಆಗಲಿ ಅದೇ ರೈತರಿಗೆ ಅನುಕೂಲ ಆಗಂತ ಒಳ್ಳೆ ಒಳ್ಳೆ ಸ್ಕೀಮ್ ಇಡೀ ನಮ್ಮದು ಹುಲ್ಸೂರು ಭಾಗಕ್ಕೆ 1 ಲಕ್ಷ ಎಕರೆ ಜನರಿಗೆ ನಮ್ದು ಆ ಏರಿಯಾದಾಗ ಫಾಯ್ದಾ ಆಗಬೇಕು ಆ ಏರಿಯಾದಾಗ ಸ್ಕೀಮ್ ಸಿಗಬೇಕು ರೈತರಿಗೆ ಅಂತಂದು ಒಂದು ನೀರಾವರಿ ನಿಗಮ ಕಡೆಯಿಂದ ಪ್ರಪೋಸಲ್ ಮಾಡಿದಿತ್ತು ಇಂಥ 4-5 ಪ್ರಪೋಸಲ್ ಕೊಟ್ಟರು ಕೂಡ ಅವ್ರು ಇನ್ನದನ್ನು ನಾವು ಒಂದು
ಅನ್ಸರ್ ಕೊಟ್ಟಿಲ್ಲ. ಯಾಕೆ ಅನ್ಸರ್ ಕೊಟ್ಟಿಲ್ಲ ನನಗೇನು ತಿಳಿದಿಲ್ಲ. ನಾವು ಬಸವ ಕಲ್ಯಾಣ ಮತದಾಗ ಇದ್ದೆವು. ಯಾವ ಇವ್ರಿಗೆ ಪತ್ರನೇ ಬರ್ಲಕ್ಕ ಆಗಲ್ಲಪ್ಪ ಅಂದ್ರೆ ಓನ್ಲಿ ಪ್ರಚಾರ. ಚುನಾವಣೆ ಬಂದರೂ ಕೂಡ ಚುನಾವಣೆ ಬಂದಾಗ ಪ್ರಚಾರ ಮಾಡ್ಕೊಲ್ಲಿ, ಅವ್ರ ಸಾಧನೆ ಬಗ್ಗೆ ಪ್ರಚಾರ ಮಾಡ್ಕೊಲ್ಲಿ, ನಾವ್ ಯಾರು ಬೇಡಮ್ಮ. ಓನ್ಲಿ ಪ್ರಧಾನಮಂತ್ರಿ ಇಲ್ಲ, ಬಿಜೆಪಿ ಇಲ್ಲ, ಹೇಳಕ್ ಬಿಜೆಪಿ ಫೋಟೋ ಲೆಕ್ಕಿನ ಎಲ್ಲೇ ಹೋದ್ರೆ ಅವಾಗ ಹೆಸರೇ ಓನ್ಲಿ ಅವ್ರ ಹೆಸರು ಅಂದ್ರೆ ಬಿಜೆಪಿ ದೊಡ್ಡ ಕಣ್ಣು ಮುಚ್ಕೊಂಡು ಕುಂತಾಗ ಏನ್ ಬಿಜೆಪಿಗೆ ಅವ್ರು ಖರೀದಿ ತಗೊಂಡಾಗ ಎಲ್ಲೋ ಒಂದ್ ಕಡೆ ಗಡಬಡ ಅದ. ಬಿಜೆಪಿದಾಗ ಯಾರು ದುಡ್ದಾಗ ಎಂ ಪಿ ಚುನಾವಣೆದಾಗ ದುಡ್ದವರಿಗೂ ಕೂಡ ಏನಂದ್ರೆ ಯಾವುದೇ ಒಂದು ನಾಮಿನೇಟ್ ಆಗಿಲ್ಲ. ಯಾರು ಎಂ ಪಿ ಚುನಾವಣೆದಾಗ ಒಂದ್ ಸಿಂಗಲ್ ಬಸವ ಕಲ್ಯಾಣ ನಾಮಿನೇಟ್ ಆಗಿಲ್ಲ. ಎಲ್ಲೋ ಒಂದ್ ಕಡೆ ದುಃಖ ಅದ. ನಮಗ್ ಕಾರ್ಯಕರ್ತಗೆ ಕಡೆ ಹೋಗ್ಬೇಕು. ಎಂ ಪಿ ಚುನಾವಣೆದಾಗ ಕೆಲಸ ಮಾಡಿದವ್ರಿಗ ಸಪೋರ್ಟ್ ಆಗ್ಬೇಕಾ ಆಗ್ಬಾರ್ದು. ನಮ್ ಈ ಭಾಗಕ್ಕೆ ಒಬ್ಬರಿಬ್ಬರು ಒಳ್ಳೆ ರೀತಿ ನಾಮಿನೇಟ್ ಆಗಿ ಅಭಿವೃದ್ಧಿ ಮಾಡೋ ಸಲಕ್ಕೆ ಒಂದ್ ಸಪೋರ್ಟ್ ಆಗ್ಬೇಕು. ಅಲ್ಲಿ ಕೂಡ ನಾಮಿನೇಟ್ ಆಗಿಲ್ಲ. ಎಲ್ಲ ನಮ್ ಕಾರ್ಯಕರ್ತರ ಮೇಲೆ ಅನ್ಯಾಯ ಆಗ್ಲತ್ತದ. ಭಾರತೀಯ ಜನತಾ ಪಾರ್ಟಿದಾಗ ನಾವು ಕೂಡ ಸಸ್ಪೆಂಡೆಡ್ ಇದ್ದೆವು. ಕಾದು ನೋಡ್ತೇವೆ ನಮಗ್ ನ್ಯಾಯ ಸಿಗ್ತದ ಸಿಗಲ್ಲ ಅನ್ನೋದ್ರ ಬಗ್ಗೆ ಕಾದು ನೋಡ್ತೇವೆ ಅಂತ ಪತ್ರಿಕೆ ಮುಖಾಂತರ ಭಾರತೀಯ ಜನತಾ ಪಾರ್ಟಿ ಮುಖಂಡರಿಗೂ ಕೂಡ ಮನವಿ ಮಾಡ್ತೇವೆ. ಯಾವುದೇ ಕಾರ್ಯಕ್ರಮ ಇದ್ದಾಗ ತನ ಮನ ಧನ ಎಲ್ಲ ಕೊಟ್ಟು ಸಹಾಯ ಮಾಡಿದಂತ ಮನುಷ್ಯನ ನಾನು ಫೋಟೋ ಸುದ್ದಿ ಖರ್ಚಿಲ್ಲ. ನಾ ಭಾರತೀಯ ಜನತಾ ಪಾರ್ಟಿದಾಗ ಇದ್ದಾಗ ಪಕ್ಷ ಬೆಳಿಬೇಕು, ಕಾರ್ಯಕರ್ತರು ಬೆಳಿಬೇಕಂತ ನಾವು ವಿಚಾರದಿಂದ ಬಂದಿದ್ದು. ನ್ಯಾಯ ಸಿಗಲಿ ಅಂತ ನಾವು ಮನವಿ ಮಾಡ್ತೀವಿ.